ಜ್ಯೋತಿಷ ಗಂಗಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ತಿಳಿಸ್ತಾ ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ May 3, 2024 ಗುರುವಾರದ ದ್ವಾದಶ ರಾಶಿಯವರ ಫಲ ಹೇಗಿರುತ್ತೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದಾರಲ್ಲ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ. May 3, 2024 ಗುರುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ವೈಶಾಖ ಮಾಸ, ವಸಂತ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಇವತ್ತು ಸೂರ್ಯೋದಯ 5:52 ಸೂರ್ಯಾಸ್ತ 6:42 ಸೂರ್ಯ ವೃಷಭ ರಾಶಿಯಲ್ಲಿದ್ರೆ ಚಂದ್ರ ಕುಂಭ ರಾಶಿಯಲ್ಲಿ ಇರ್ತಾರೆ. ಇನ್ನು ಸಪ್ತಮಿ ತಿಥಿ 11:43 ತನಕ, ತದನಂತರ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ. ಧನಿಷ್ಠ ನಕ್ಷತ್ರ 7:31 ಬೆಳಗ್ಗೆ, ತದನಂತರ ಶತಭಿಷ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಕರ್ಣ ಭವಕರ್ಣ 11:43 ತನಕ, ತದನಂತರ ಬಾಲವಕರ್ಣ ಇರುತ್ತೆ ರಾತ್ರಿ 10:42 ತನಕ. ಇನ್ನು ವೈದ್ಯುತಿ ಯೋಗ ಇದೆ 8:53 ತನಕ ರಾತ್ರಿಯವರೆಗೆ, ತದನಂತರ ವಿಷ್ಕಂಭ ಯೋಗ ಪ್ರಾರಂಭ ಆಗುವಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ 1:53 3:29 ರಾಹುಕಾಲ ಇದೆ, 5:54 7:29 ಮಗಂಟ ಕಾಲ, 9:05 10:41 ಬಿಳಿಕ ಕಾಲ, 11:52 12:42 ಅಭಿಜಿತ್ ಮುಹೂರ್ತ ಇರುತ್ತೆ, 10:09 11:01 3:16 4:08 ದುರ್ಮುಹೂರ್ತ ಇದೆ ಅಂದ್ರೆ ದುಷ್ಟ ಮುಹೂರ್ತ ಇದೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರಿಗೆ ಇವತ್ತು ಬಹಳ ಚಟುವಟಿಕೆಯಿಂದ ಉತ್ಸಾಹದಿಂದ ನಿಮ್ಮ ನೀವೇ ಕೆಲವೊಂದು ಆಟ ಪಾಠಗಳಲ್ಲಿ ಕೆಲವೊಂದು ಕ್ರೀಡೆಗಳಲ್ಲಿ ವಿಶೇಷವಾಗಿ ತೊಡಗಿಸಿಕೊಳ್ಳುವಂತಹ ಯೌವನ ಯುಕ್ತವಾಗಿರತಕ್ಕಂತಹ ದಿನ ಆಗಿರುತ್ತೆ. ಅಂದ್ರೆ ಆ ರೀತಿ ಫಿಸಿಕಲ್ ಆಗಿ ತುಂಬಾ ಫಿಟ್ನೆಸ್ ಆಗಿ ಕೂಡಿರುವಂತಹ ಒಂದು ದಿನ ಮೇಷರಾಶಿಯವರಿಗೆ ಆಗುವಂಥದ್ದು. ದೀರ್ಘಕಾಲೀನ ದೃಷ್ಟಿಕೋನದಿಂದ ಹೂಡಿಕೆ ಮಾಡಬೇಕಾಗತ್ತೆ. ನೀವೇನಾದ್ರೂ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಿ ಅಂತಂದ್ರೆ ಸುಮ್ಮನೆ ತಾತ್ಕಾಲಿಕವಾಗಿ ನೀವು ಹೂಡಿಕೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರಿಗೋ ದುಡ್ಡು ಕೊಡ್ತಾ ಇದ್ದೀರಾ, ಸ್ಟಾಕ್ ಅಲ್ಲಿ, ಶೇರ್ ಅಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ನೀವು ದೀರ್ಘಕಾಲೀನ ದೃಷ್ಟಿಕೋನವನ್ನ ಹೊಂದಿರಬೇಕು. ಭವಿಷ್ಯತ್ತಿನಲ್ಲಿ ಅದು ನಮಗೆ ಅನುಕೂಲತೆ ಆಗತ್ತೆ ಅಂದ್ರೆ ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ಕೊಳ್ಳಿ. ವೈಯಕ್ತಿಕ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತದ್ರಲ್ಲಿ ಅಂದ್ರೆ ಸರಿಪಡಿಸ್ಕೊಳ್ಳುವಂತ ವಿಚಾರದಲ್ಲಿ ಇವತ್ತು ಯಾರಾದ್ರೂ ಹಿರಿಯರು ನಿಮಗೆ ಸಹಾಯ ಮಾಡ್ತಾರೆ, ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವರು ಅನುವು ಮಾಡಿಕೊಡ್ತಾರೆ. ಅವ್ರು ಒಳ್ಳೆ ಆಶೀರ್ವಾದವನ್ನ ಮಾಡ್ತಾರೆ, ಒಳ್ಳೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಅದು ನೀವು ಸ್ವೀಕಾರ ಮಾಡಬೇಕು. ಅದು ನಿಮಗೆ ತುಂಬಾ ಉತ್ತಮವಾದಂತಹ ಅನುಕೂಲತೆಯನ್ನ ತಂದುಕೊಡುತ್ತೆ. ಇನ್ನು ಇವತ್ತು ನಿಮ್ಮ ಮೇಲಧಿಕಾರಿ, ನಿಮ್ಮ ಬಾಸ್ ಇರ್ಬೋದು, ಮೇಲಧಿಕಾರಿಗಳಿರ್ಬೋದು, ಸ್ವಲ್ಪ ನಿಮ್ಮ ತಂದೆ ತಾಯಿಗಳಿರ್ಬೋದು ಒಳ್ಳೆ ಮೂಡ್ ಅಲ್ಲಿ ಇರ್ತಾರೆ, ಒಳ್ಳೆ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾರೆ, ಸಹಕಾರವನ್ನ ಮಾಡ್ತಾರೆ. ಇವತ್ತು ತುಂಬಾ ಹಿರಿಯರ ಸಹಕಾರ ಇವತ್ತು ಸಿಗುವಂತಹ ದಿನ ಅಂತ ಹೇಳ್ಬೋದು. ಇನ್ನು ಇವತ್ತು ಸಾಯಂಕಾಲ ಸಹಜವಾಗಿ ಅಥವಾ ಕೆಲಸದ ಸಮಯದಲ್ಲಾಗ್ಲಿ ಟಿವಿ ನೋಡೋದು, ಮೊಬೈಲ್ ನೋಡೋದು, ಯಾವುದೇ ಚಲನಚಿತ್ರ ನೋಡುವಲ್ಲಿ ಬಿಜಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಇರುತ್ತೆ. ಈ ಒಂದು ಗೊಂದಲದಲ್ಲಿ ನೀವು ಮಾಡಬೇಕಾಗಿರುವಂತ ಕೆಲಸವನ್ನೇ ಮರ್ತು ಬಿಡ್ತೀರಿ. ಏನಪ್ಪ ಸಮಯ ವ್ಯರ್ಥ ಆಗ್ಬಿಡುತ್ತಲ್ಲ, ನಾನು ಮಾಡುವಂತ ಕೆಲಸಕ್ಕೆ ನನ್ಗೆ ಸಮಯನು ಸಿಗ್ಲಿಲ್ವಲ್ಲ ಅನ್ನುವಂತಹ ಗೊಂದಲಕ್ಕೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಈ ಪ್ರೇಮಿಗಳೇನಾದ್ರೂ ಆದ್ರೆ, ನೀವು ಪ್ರೇಮಿಗಳಾದ್ರೆ ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಇವತ್ತು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಜನಗಳಿಗೆ ಸಂಬಂಧಿಸಿರುವಂತದ್ದಾಗ್ಲಿ, ಪ್ರೀತಿಗೆ ಸಂಬಂಧಿಸಿರುವಂತದ್ದಾಗ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಬೇಕು. ಸಹಜವಾಗಿ ಪತಿ ಪತ್ನಿಯರು ಕೆಲವೊಂದು ಗೊಂದಲಗಳ ಮಧ್ಯದಲ್ಲಿಯೇ ಕೆಲವೊಂದು ಅರಿವಾಗುವಂತಹ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು
ಇವತ್ತು ಮೇಷರಾಶಿಯವರು ಕಂಡು ಬರ್ತಾ ಇದೆ. ಮೇಷರಾಶಿಯವರ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಅದೃಷ್ಟ ಸಂಖ್ಯೆ 7. ಇನ್ನು ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಇವತ್ತು ನೋಡಿ ಕೆಲವೊಂದು ಒರಟುತನ, ಹಠಮಾರಿತನ, ಸ್ವಲ್ಪ ಬೇಗನೆ ಕೋಪಗೊಳ್ಳುವಂಥದ್ದು, ಆ ಥರದ ನಿರ್ಣಯಗಳನ್ನ ಕೈಗೊಳ್ಳುವಂಥದ್ದು, ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ವಾದ ಮಾಡುವಂಥದ್ದು, ಈ ರೀತಿ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ತರ ಮಾಡೋದ್ರಿಂದ ಸಂಬಂಧಗಳು ಹಾಳಾಗುವಂತ ಸಾಧ್ಯತೆಗಳು, ಅದು ಮನೆಯಲ್ಲಿರುವಂತ ವಾತಾವರಣಕ್ಕೆ ತುಂಬಾ ಸಮಸ್ಯೆಯನ್ನ, ಗೊಂದಲಗಳನ್ನ ಈಡು ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಸ್ವಲ್ಪ ನಿಮ್ಮ ನಡವಳಿಕೆ ಇದೆಯಲ್ಲ, ಅದು ತುಂಬಾ ತಾಳ್ಮೆಯಿಂದ ಕೂಡಿರಲಿ, ಮೃದುವಾಗಿ ಕೂಡಿದ್ರೆ ಇನ್ನೂ ಬಹಳ ಅನುಕೂಲತೆಯ ಲಾಭವನ್ನ ನೀವು ಪಡೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗುತ್ತೆ. ಇನ್ನು ಸ್ವಲ್ಪ ನೀವು ಬೇರೆಯವರು ಏನಾದ್ರು ವರ್ತನೆ ಮಾಡೋದ್ಕಿಂತ ಅಥವಾ ಅವ್ರು ರಿಯಾಕ್ಷನ್ ಮಾಡೋದ್ಕಿಂತ ಮುಂಚೆನೆ ನೀವು ರಿಯಾಕ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇರೆಯವ್ರು ಏನೋ ಹೇಳ್ತಾ ಇದಾರೆ ಅಂತಂದ್ರೆ ಅದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ಕೇಳ್ಕೊಂಡ ಮೇಲೆ ಅದನ್ನ ಆಲೋಚನೆ ಮಾಡಿ ಆಮೇಲೆ ಅದಕ್ಕೊಂದು ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಿ, ಅವಾಗ ನಿಮಗೆ ಒಳ್ಳೆ ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆಗಳಿದೆ. ಅವಾಗ ಒಂದು ಸಮಯೋಚಿತವಾದ ನಿರ್ಧಾರಗಳನ್ನ ನೀವು ತೆಗೊಳ್ಳೋಕೆ ಒಂದು ಅನುಕೂಲ ಆಗುತ್ತೆ. ಇನ್ನು ಕೆಲವೊಂದ್ ಜನ ಏನ್ ಮಾಡ್ತಾರೆ, ದೂರ ಹೋಗಿ ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನ ನೀವೇ ಸಂತೈಸಿಕೊಳ್ಳುವಂಥದ್ದು, ಮನಸ್ಸಿನಲ್ಲಿರ್ತಕ್ಕಂತಹ ಬೇಸರಗಳನ್ನ, ನೋವುಗಳನ್ನ, ತೊಂದರೆಗಳನ್ನ ಸರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು. ದೂರ ಹೋಗಿ ಒಬ್ರೆ ಸ್ವಲ್ಪ ಯೋಚನೆ ಮಾಡುವಂಥದ್ದು, ಮಾನಸಿಕವಾಗಿ ಭಾವನಾತ್ಮಕವಾಗಿ ಯೋಚನೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಹಣಕಾಸಿನ ಸುಧಾರಣೆ, ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದ್ರ ಮೂಲಕ ಕೆಲವೊಬ್ರಿಗೆ ಅನುಕೂಲ ಆಗ್ಬೋದು, ಕೆಲವೊಬ್ರಿಗೆ ಅನಾನುಕೂಲತೆಗಳು ಉಂಟಾಗ್ಬೋದು. ಯಾಕಂದ್ರೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರಿ ಅಂತಂದ್ರೆ ಅದು ಜಾಸ್ತಿ ಖರ್ಚು ಮಾಡಿದ್ರೆ ಅನಾನುಕೂಲವೇ, ಕಡಿಮೆ ಖರ್ಚು ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಬರುವಂತ ದಿನಗಳಲ್ಲಿ ಅನ್ನುವಂಥದ್ದು ಗಮನದಲ್ಲಿರಲಿ. ಇನ್ನು ನಿಮ್ಮ ಜೀವನ ಸಂಗಾತಿ ಏನಾದ್ರೂ ಒಂದು ಬೇಡಿಕೆಯನ್ನ ನಿಮ್ ಮುಂದೆ ಇಡ್ತಾರೆ. ಇವತ್ತು ನೀವು ಏನನ್ನಾದ್ರೂ ಒಂದು ಅವರ ಆಶೆಗಳನ್ನ, ಅಭಿಲಾಷೆಗಳನ್ನ ನಿಮ್ಮ ಮುಂದೆ ಇಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅವರ ಬೇಕು ಬೇಡಗಳ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸತಕ್ಕಂಥದ್ದು ಬಹಳ ಉತ್ತಮವಾಗಿರತಕ್ಕಂಥ ವಿಚಾರ. ಇನ್ನು ನೀವು ಕೆಲಸದಲ್ಲಿ ಸಂಭವಿಸುವಂತಹ ಕೆಲವೊಂದು ಬದಲಾವಣೆಗಳ ಪ್ರಯೋಜನ ಇವತ್ತು ಪಡ್ಕೋತೀರಿ. ಯಾವುದೋ ಒಂದು ಬೇರೆ ಪ್ರಯೋಜನಗಳನ್ನ ನೀವು ಇವತ್ತು ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಘಟನೆಗಳು ಒಳ್ಳೆಯ ಒಂದು ಜ್ಞಾನವನ್ನ ತಂದುಕೊಡುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅನುಭವವನ್ನ ತಂದುಕೊಡುವಂತಹ ಸಾಧ್ಯತೆಗಳು. ಸ್ವಲ್ಪ ಇವತ್ತು ಸಾಯಂಕಾಲ ಸುಮ್ಮನೆ ದಣದಿರೋ ತರ ಅನ್ಸುತ್ತೆ, ಕೆಲಸ ಜಾಸ್ತಿ ಆಯ್ತೇನೋ ಅನ್ನುವಂತ ಫೀಲಿಂಗ್ ನಿಮಗಾಗುವಂತ ಸಾಧ್ಯತೆಗಳಿದೆ. ಮತ್ತೆ ಪ್ರೇಮಿಗಳು ವಿಶೇಷವಾಗಿ ಇವತ್ತು ಹೊಸ ವಿಚಾರಗಳು, ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಪ್ರೇಮಿಗಳ ವಿಚಾರ ಸಂಬಂಧಪಟ್ಟಂಗೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ,
ಇವತ್ತು ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 7. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಇವತ್ತು ನೋಡಿ, ಬೇರೆಯವರು ಇವತ್ತು ನಿಮಗೆ ಸಾಕಷ್ಟು ಬೆಂಬಲವನ್ನು ನೀಡುವಂತಹ ಸಾಧ್ಯತೆಗಳಿದೆ. ಅದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು, ಹೊರಗಡೆ ಇರುವಂತಹ ಸದಸ್ಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಇವತ್ತು ಹಿತೈಷಿಗಳಾಗಿರ್ಬೋದು, ನಿಮಗೆ ಸಹಕಾರವನ್ನು ಕೊಡ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಸ್ವಲ್ಪನಾದ್ರೂ ಸ್ವಲ್ಪ, ಬಹಳ ಇಲ್ಲದೆ ಇದ್ರೂ ಕೂಡ ಏನಾದ್ರೂ ಒಂದು ಮಾರ್ಗದರ್ಶನ ಮಾಡ್ಬೋದು, ಅಥವಾ ಹೆಲ್ಪಿಂಗ್ ನೇಚರ್ ಅನ್ನುವಂಥದ್ದು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷಗಳು, ಆನಂದಗಳು ಉಲ್ಬಣ ಆಗುತ್ತೆ. ಪರವಾಗಿಲ್ಲಪ್ಪ, ನನಗೆ ಯಾರೋ ಒಂದು ಹೆಲ್ಪ್ ಮಾಡಿದ್ರಲ್ಲ ಅನ್ನುವಂತಹ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಇಂದಿನ ಕೆಲವೊಂದು ದಿನ ಏನಿದೆಯಲ್ಲ, ಅದು ತುಂಬಾ ಉತ್ತಮವಾಗಿದೆ ಅನ್ನುವಂತಹ ವಿಚಾರ ಸಾಯಂಕಾಲದಷ್ಟೊತ್ತಿಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಹಣಕಾಸಿನ ಒಳಹರಿವು, ಹೂಡಿಕೆಗಳು ತುಂಬಾ ಅಪರೂಪದ ಪ್ರಯೋಜನಗಳು ಇವತ್ತು ನೀಡುವಂತಹ ಸಾಧ್ಯತೆಗಳಿದೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ನಿಮ್ಮ ಇವತ್ತಿನ ಒಂದು ದಿನಮಟ್ಟಕ್ಕೆ ನೋಡಿದಾಗ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ನಿಮ್ಗೆ ಅನುಕೂಲತೆಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಜೊತೆಗೆ ಯಾರಾದರೂ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಿರಿಕಿರಿ ಮಾಡುವಂತಹ ಸಾಧ್ಯತೆಗಳಿದೆ. ನಡವಳಿಕೆ, ಕೆಲವೊಬ್ಬರ ನಡವಳಿಕೆ, ಯಾಕೆ ಈ ವ್ಯಕ್ತಿಗಳು ಈ ತರ ಆಡ್ತಾ ಇದ್ದಾರೆ, ಯಾಕೆ ನಮ್ಮನ್ನ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೆಲವೊಂದು ಫೀಲಿಂಗ್ಸ್, ಭಾವನೆಗಳು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನೀವು ಪ್ರತಿಯೊಬ್ಬರೊಡನೆ ಸಣ್ಣ ಪ್ರಮಾಣದ ಸ್ವಲ್ಪ ವೈರತ್ವವನ್ನ ಕಟ್ಟಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಆದ್ರೆ ಪ್ರತಿಯೊಬ್ಬರ ಜೊತೆ ಅನ್ನೋದಕ್ಕಿಂತ ಪ್ರೀತಿ ಪಾತ್ರ ಜೊತೆ, ಯಾರೋ ಒಬ್ರು ಪ್ರೀತಿ ಪಾತ್ರರೊಡನೆ ಸ್ವಲ್ಪ ವೈರತ್ವವನ್ನ ಅಥವಾ ಮುನಿಸನ್ನ ಇವತ್ತು ಹೊಂದುವಂತಹ ಸಾಧ್ಯತೆಗಳಿರೋದ್ರಿಂದ ಯಾರನ್ನೂ ಕಳ್ಕೊಳ್ಳಿಕ್ ಇಷ್ಟ ಪಡಬೇಡಿ, ಎಲ್ಲರನ್ನೂ ಪ್ರೀತಿಸಿ ಗೌರವಿಸಿ. ಇನ್ನು ನೀವು ಕೆಲಸದ ಸ್ಥಳದಲ್ಲಿ ಅನುಭವಿಸುವಂತಹ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ತೊಂದರೆಗಳು, ಅದು ನಿಮ್ಮ ಅನುಭವಕ್ಕೆ ಜ್ಞಾನಕ್ಕೆ ಇವತ್ತು ಒಳ್ಳೆಯ ಒಂದು ಎಜುಕೇಟೆಡ್ ದಿನ ಅಂತ ಹೇಳ್ಬೋದು. ಇವತ್ತು ಅನುಭವಿಸುವಂತಹ ದಿನ, ಕೆಲವೊಂದು ವಿಚಾರಗಳಲ್ಲಿ ಅದು ಒಳ್ಳೆಯ ಅನುಭವ ಆಗಿರುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಇವತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ಸ್ವಲ್ಪ ಈ ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಾವನೆಗಳು ಚಿಗುರೊಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ತರ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಓದಿನ ಕಡೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗುತ್ತೆ. ತಂದೆ ತಾಯಿಗಳು ಮಿಥುನ ರಾಶಿ ಮಕ್ಕಳಿಗೆ ಗಮನದಲ್ಲಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಇವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಪ್ರೀತಿ ಏನು ಕಡಿಮೆ ಇಲ್ಲ, ಒಳ್ಳೆ ಉತ್ಕಟತೆಯನ್ನ ಹೊಂದಿರತಕ್ಕಂತಹ ಸಾಧ್ಯತೆಗಳು, ಪ್ರೇಮದ ಜೀವನಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇದು ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 5. ಕಟಕ ರಾಶಿ, ಕಟಕ ರಾಶಿಯವರು ನೋಡಿ, ಇವತ್ತು ಆರೋಗ್ಯವನ್ನ ವೃದ್ಧಿ ಮಾಡೋದಕ್ಕೋಸ್ಕರ ಒಳ್ಳೆಯ ಆಹಾರ ಸೇವನೆ ಮಾಡೋದು, ಒಳ್ಳೆಯ ನೀರು, ಒಳ್ಳೆಯ ವ್ಯಾಯಾಮ ಈ ರೀತಿ ಮಾಡುವಂತಹ ಸಾಧ್ಯತೆಗಳು, ಹೆಚ್ಚಿನ ಒಂದು ಅತೀ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಅಷ್ಟೇನು ಅವಶ್ಯಕತೆ ಇರಲ್ಲ, ಕೆಲವೊಂದು ಸಂದರ್ಭದಲ್ಲಿ ಬೇರೆಯವ್ರಿಗೆ ಅನ್ಸುತ್ತೆ, ನಿಮಗೇನು ಅನ್ಸಲ್ಲ. ಹಾಗಾಗಿ ಎಷ್ಟು ಅವಶ್ಯಕತೆ ಇದೆಯೋ, ಅವಶ್ಯಕತೆ ಇರುವಷ್ಟು ಪ್ರಯತ್ನ ಮಾಡುವಂತಹದ್ದನ್ನ ನೀವು ಮಾಡಿ, ಖಂಡಿತ ನಿಮ್ಮ ಆರೋಗ್ಯ ದೃಷ್ಟಿಕೋನದಲ್ಲಿ ನೀವು ಎಚ್ಚರಿಕೆ ತೆಗೆದುಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ತಪ್ಪಲ್ಲ, ಇನ್ನೂ ಹೆಚ್ಚಿನ ಅನುಕೂಲತೆ ಆಗುತ್ತೆ ನಿಮಗೆ. ಇನ್ನು ನಿಮ್ಮ ಪೋಷಕರು ನಿಮ್ಮ ಬೆಂಬಲದಿಂದ ಕೆಲವೊಂದು ಹಣಕಾಸು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಅವ್ರಿಗೇನೋ ಒಂದು ಹಣಕಾಸಿನ ಸಮಸ್ಯೆಗಳಿರುತ್ತೆ, ಪೋಷಕರಿಗಾಗಿರ್ಬೋದು, ಅತ್ತೆ ಮಾವಂದಿರಿಗಾಗಿರ್ಬೋದು, ಕೆಲವೊಂದು ಹಿರಿಯ ವರ್ಗದವರಿಗೆ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು, ತೊಂದರೆಗಳು ಇರುತ್ತೆ. ಆ ಗೊಂದಲ ತೊಂದರೆಗಳನ್ನ
ನೀವು ಸರಿ ಮಾಡಿಕೊಳ್ಳುವಂತಹ ಅಥವಾ ಅವರಿಗೆ ಒಂದು ಸರಿ ಮಾಡಿಸಿಕೊಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕುಟುಂಬದ ಸದಸ್ಯರು ಸಣ್ಣ ವಿಚಾರಗೂ ಕೂಡ ದೊಡ್ಡದನ್ನಾಗಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸ್ವಲ್ಪ ಚಾಕಚಕ್ಯತೆಯಿಂದ ನೀವು ಅವ್ರಿಗೆ ಸಹಾಯ ಮಾಡಿ. ಇವತ್ತು ನಿಮ್ಮ ಸ್ವಲ್ಪ ಪ್ರೇಮಿಗಳೇನಾದ್ರೂ ಇದ್ರೆ ಸ್ವಲ್ಪ ಕೆಲವೊಂದು ಬ್ರೇಕಪ್ ಆಗುವಂತಹ ಸಾಧ್ಯತೆಗಳು, ಕೆಲವೊಂದು ವೈರತ್ವಗಳು ಮೂಡುವಂತ ಸಾಧ್ಯತೆಗಳು, ಆಮೇಲೆ ಸರಿ ಆಗುತ್ತೆ, ಸದ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಮೂಡುವಂತಹ ಸಾಧ್ಯತೆಗಳು ಪ್ರೇಮಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸಂಬಂಧಗಳನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನೀವು ಯಾವ ರೀತಿ ವರ್ತನೆ ಮಾಡ್ತೀರಿ, ನೀವು ಯಾವ ರೀತಿ ಇರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದು. ಇನ್ನು ಏನೋ ಇವತ್ತೊಂದು ಹೊಸದೇನೋ ಒಂದು ಮಾಡ್ಬಿಡ್ತೀನಿ, ಏನೋ ದೊಡ್ಡದೊಂದು ಸಾಧಿಸ್ಬಿಡ್ತೀನಿ ಅನ್ನುವಂತಹ ನಿಮ್ಮದೇ ಆದಂತಹ ಒಂದು ಲೋಕದಲ್ಲಿ ಈಜಾಡಬೇಡಿ. ಅಂಥದ್ದೇನು ದೊಡ್ಡ ನಿರೀಕ್ಷೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಥಾಸ್ಥಿತಿಯ ಒಂದು ದಿನ ಆಗಿರುತ್ತೆ ಇವತ್ತು. ಇನ್ನು ಕಾರ್ಮಿಕ ಕೆಲಸಗಳಲ್ಲಿ ಕೆಲವೊಂದು ಅನುಕೂಲತೆ ಆಗುವಂಥದ್ದು. ಇನ್ನು ಕೆಲವೊಂದು ಜನ ಈ ಆಧ್ಯಾತ್ಮಿಕ ವಿಚಾರಗಳ ಕಡೆ ಒಲವನ್ನು ಹೊಂದಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ದೈವಿಕ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು ಇವತ್ತು ಚರ್ಚೆ ಆಗುತ್ತೆ. ಹಾಗಾಗಿ ಯಾವುದೇ ದೇವರ ದಿಂಡರು ಪೂಜೆ ಪುನಸ್ಕಾರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಅದೃಷ್ಟ ಸಂಖ್ಯೆ 8. ಇನ್ನು ಸಿಂಹರಾಶಿಯವರಿಗೆ ಬಹಳ ವಿಶೇಷವಾಗಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಚಿಕ್ಕ ಫಂಕ್ಷನ್ ಇರ್ಬೋದು, ಅಥವಾ ಏನೋ ನಿಮ್ಮಷ್ಟಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಇವತ್ತು ಬಿಡುವಿನ ಕೆಲವೊಂದು ಒತ್ತಡ ಜೀವನ ಇರುತ್ತೆ, ನಿಮ್ದು ಬಿಡುವಿಲ್ಲದ ವಾತಾವರಣ ಇರುತ್ತೆ. ಅಂತ ಬಿಡುವಿಲ್ಲದ ವಾತಾವರಣದ ಮಧ್ಯದಲ್ಲಿಯೂ ಕೂಡ ನಿಮಗೆ ಆರೋಗ್ಯ ತುಂಬಾ ಚೆನ್ನಾಗಿರತಕ್ಕಂಥದ್ದು, ಆರೋಗ್ಯ ಉತ್ತಮವಾಗಿ ಸ್ಪಂದಿಸುತ್ತೆ, ಫಿಸಿಕಲಿ ಫಿಟ್ನೆಸ್ ಆಗಿರುವಂತಹ ರೀತಿಯಲ್ಲಿ ಇವತ್ತು ಸಿಂಹರಾಶಿಯವರಿಗೆ ಕಂಡು ಬರುತ್ತೆ. ಬೆಳಗ್ಗೆ ತಕ್ಷಣವೇ ಬೇಗ ಏಳುವಂತ ಸಾಧ್ಯತೆ ಇದೆ. ಲವಲವಿಕೆಯಿಂದ ಚೈತನ್ಯದಿಂದ ಕೂಡಿರುವಂತಹ ದಿನ ಸಿಂಹರಾಶಿಯವರಿಗಾಗಿರುತ್ತೆ. ಇನ್ನು ನಿಮಗೆ ಸಹೋದರ ಅಥವಾ ಸಹೋದರಿಯ ಸಹಾಯದಿಂದ ಹಣದ ಲಾಭಗಳಾಗುವಂತಹ ಸಾಧ್ಯತೆಗಳಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ಚಿಕ್ಕ ಪ್ರಮಾಣದಲ್ಲಿ ನಿಮಗೆ ಈ ಪ್ರೀತಿ ಪಾತ್ರರ ಜೊತೆ ಕೆಲವೊಂದು ಸಂಬಂಧಗಳು ತುಂಬಾ ಗಟ್ಟಿ ಆಗುವಂತ ಸಾಧ್ಯತೆ ಇದೆ. ಸಹೋದರ ಸಹೋದರಿಯರಿಂದ ಕೆಲವೊಂದು ಹಣ ಉಳಿಸುವಂತಹ ಯೋಜನೆಗಳು ಕೂಡ ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಕೆಲವೊಂದು ವೈಯಕ್ತಿಕ ಕುಂದು ಕೊರತೆಗಳು, ಸಮಸ್ಯೆಗಳು, ಅವು ಸ್ವಲ್ಪ ಕೆದಕುವಂತಹ ಸಾಧ್ಯತೆಗಳಿದೆ. ಅದನ್ನ ತಪ್ಪಿಸುವಂತದ್ದು ಒಳ್ಳೇದು. ಕೆಲವೊಂದ್ ಜನ ಮುಗಿದೋಗಿರುವಂತಹ ಅಧ್ಯಾಯವನ್ನೇ ಮತ್ತೆ ಮರಳಿ ಕೆದಕುವಂತಹ ಸಾಧ್ಯತೆಗಳಿರೋದ್ರಿಂದ ಸಾಧ್ಯವಾದಷ್ಟು ಅದನ್ನ ಅವಾಯ್ಡ್ ಮಾಡತಕ್ಕಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಇನ್ನು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಕೆಲವೊಂದು ವ್ಯಾಜ್ಯಗಳು, ಕದನಗಳನ್ನ ಬಿಡಬೇಕಾಗುತ್ತೆ. ದಯಾಗುಣ, ಕ್ಷಮಾಗುಣ ನಿಮ್ಮಲ್ಲಿದ್ರೆ ಖಂಡಿತವಾಗಿಯೂ ಸಂಬಂಧಗಳು ಬಹಳ ದಿನಗಳ ಕಾಲ ಇರುತ್ತೆ ಅನ್ನುವಂಥದ್ದು ಇವತ್ತು ನಿಮ್ಮ ಅನುಭವಕ್ಕೆ ಗಮನಕ್ಕೆ ಬರುತ್ತೆ. ಖಾಲಿ ಸಮಯ ಕೂಡ ಸಿಗುತ್ತೆ, ಆ ಖಾಲಿ ಸಮಯವನ್ನು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಯಾವುದೇ ಒಂದು ಉಪಯೋಗ ಇರತಕ್ಕಂಥ ಕೆಲಸವನ್ನ ಮಾಡಿ ಆ ಸಮಯವನ್ನ ಖರ್ಚು ಮಾಡ್ಕೊಳ್ಳಿ, ನಿಮಗೆ ಬಹಳಷ್ಟು ಅನುಕೂಲತೆ ಆಗುತ್ತೆ. ಇನ್ನು ನೀವು ಏನು ಯೋಜನೆಗಳನ್ನ ಹಾಕಿರ್ತೀರಿ, ಆ ಯೋಜನೆಗಳು ಅನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ಫಲವನ್ನ ನೀಡುವಂತಹ ಸಾಧ್ಯತೆಗಳು ಭವಿಷ್ಯತ್ತಿನಲ್ಲಿ ಕಂಡು ಬರ್ತಾ ಇರೋದ್ರಿಂದ ಪಕ್ಕ ಪರ್ಫೆಕ್ಟ್ ಆಗಿ ಯೋಚನೆ ಮಾಡಿಕೊಂಡು ನಿಮ್ಮ ಕೆಲಸವನ್ನ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಸಾಯಂಕಾಲದ ಸಮಯದಲ್ಲಿ ಯಾರೋ ಬಂಧುಗಳು ನಿಮ್ಮ ಮನೆಗೆ ಬರಬಹುದು, ಅಥವಾ ಯಾರ ಜೊತೆ ನಾವು ಫೋನಲ್ಲಿ ಮಾತಾಡಬಹುದು, ಅಥವಾ ಏನೋ ನಿಮಗೆ ಅವಶ್ಯ ಇಲ್ದಿರುವಂತ ಬೇರೆ ಕೆಲಸ ಮಾಡಿಕೊಂಡು ನನ್ನ ಸಮಯ ಹಾಳಾಯ್ತಲ್ಲ, ಎಲ್ಲೋ ಲೇಟ್ ಆಗ್ಬಿಡ್ತಲ್ಲ ಅನ್ನುವಂತಹ ಫೀಲಿಂಗ್ ನಿಮಗೆ
ಕಾಡುವಂತಹ ಸಾಧ್ಯತೆಗಳು ಸಾಯಂಕಾಲ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಇವತ್ತು ನಿಮ್ಮ ದಿನ ತುಂಬಾ ಉತ್ತಮವಾಗಿರುತ್ತೆ. ಒಟ್ಟಾರೆಯಾಗಿ ಚಟುವಟಿಕೆಯಿಂದ ಲವಲವಿಕೆಯಿಂದ ಕೂಡಿರ್ತೀರಿ. ಯಾವುದೋ ದೇವಸ್ಥಾನದ ದರ್ಶನವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 7. ಕನ್ಯಾ ರಾಶಿಯವರು ಇವತ್ತು ನೋಡಿ, ನಿಮ್ಮ ಜೀವನ ಹೇಗಿರುತ್ತೆ ಅಂತಂದ್ರೆ ವೈಯಕ್ತಿಕ ಸುಗಂಧದಂತೆ ಕೆಲಸ ಮಾಡುತ್ತೆ. ಅಂದ್ರೆ ಪಾದರಸದಂತೆ ಇರುತ್ತೀರಿ ನೀವು. ತುಂಬಾ ಬೇಗನೆ ಹೇಳುವಂಥದ್ದು, ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡುವಂಥದ್ದು, ಕೆಲಸದ ಕಡೆ ಬಹಳ ಒತ್ತು ಕೊಡುವಂಥದ್ದು, ಇವೆಲ್ಲವೂ ಏನಾಗುತ್ತೆ, ನಷ್ಟ ಮಾಡಲ್ಲ, ಲಾಭ ಮಾಡುತ್ತೆ, ಹಣ ಗಳಿಕೆಯ ಲಾಭ ಮಾಡುತ್ತೆ. ಇನ್ನು ನಿಮ್ಮ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು. ಇಷ್ಟೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ನಿಮ್ ಸಾಯಂಕಾಲ ಅವಾಗ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟೆಲ್ಲ ಆಗಿದೆ ಅಲ್ಲ ಅಂತ ಹೇಳಿ ಸಂತೋಷ ಪಡುವಂತಹ ಒಂದು ದಿನ ಆಗಿರುತ್ತೆ. ಹಾಸ್ಯದ ಪ್ರಕೃತಿಯನ್ನ ಹೊಂದುವಂತಹ ದಿನ ಇವತ್ತು. ಸುತ್ತಮುತ್ತಲಿನ ಪರಿಸರದಲ್ಲಿ ನಡೀತವೆ ಕೆಲವೊಂದು ಹಾಸ್ಯದ ಪ್ರಸಂಗಗಳು, ಹಾಸ್ಯದ ವಿಚಾರಗಳು ಇವತ್ತು ನಡೀತವೆ. ಅದರಿಂದ ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಅನುಕೂಲತೆ ಉಂಟಾಗುವಂತ ಸಾಧ್ಯತೆ ಇದೆ. ಒತ್ತಡ ಮುಕ್ತವಾಗುತ್ತೆ, ನಗಬೇಕು ಮನುಷ್ಯ, ಎಷ್ಟು ನಗುತ್ತಾನೆ ಅಷ್ಟು ಆಯಸ್ಸು ಜಾಸ್ತಿ ಅಂತೆ. ಹಾಗಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥ ದಿನ ಇವತ್ತು ಕನ್ಯಾ ರಾಶಿಯವರಿಗೆ ಆಗುತ್ತೆ. ವಿಶೇಷವಾಗಿ ಈ ಪ್ರೇಮಿಗಳು ಸ್ವಲ್ಪ ಯಾವುದೊಂದು ಮಹತ್ವದ ಉದ್ದೇಶವನ್ನ ಹೊಂದುವಂತಹ ಸಾಧ್ಯತೆ ಇವತ್ತು ಪ್ರೇಮಿಗಳಲ್ಲಿ ಕಂಡು ಬರುತ್ತೆ. ಇನ್ನು ಹೊಸ ಗ್ರಾಹಕರೊಂದಿಗೆ ಮಾತುಕತೆಗೆ ಇದು ಅದ್ಭುತವಾದಂತಹ ದಿನ. ನೀವೇನಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ, ಹೊಸ ಉದ್ಯಮ ಮಾಡ್ತಾ ಇದ್ರೆ, ಹೊಸದಾಗಿ ಏನಾದ್ರೂ ಒಂದು ಮಾಡ್ತಾ ಇದ್ರೆ ಇದೊಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಮಾಡ್ಲಿಕ್ಕೆ ಬಹಳ ಉತ್ತಮವಾದಂತಹ ದಿನ ನಿಮಗೆ ಕನ್ಯಾ ರಾಶಿಯವರಿಗೆ. ಇವತ್ತು ನೀವು ಉತ್ತಮ ವಿಚಾರಗಳಿಂದ ತುಂಬಿರ್ತೀರಿ. ಸಹಜವಾಗಿ ಚಟುವಟಿಕೆಯಿಂದ ಲವಲವಿಕೆಯಿಂದ ಇದ್ದಾಗ ಬಹಳ ಒಳ್ಳೆ ಒಳ್ಳೆ ವಿಚಾರಗಳು, ಒಳ್ಳೆ ಒಳ್ಳೆ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂತದ್ದು ಸಹಜವಾಗಿದೆ ಮತ್ತು ಸ್ವಾಭಾವಿಕವಾಗಿರತಕ್ಕಂಥದ್ದು. ಇನ್ನು ಈ ರೀತಿ ಇದ್ದಾಗ ಏನಾಗುತ್ತೆ, ಏನ್ ನಿರೀಕ್ಷೆ ಮಾಡಿರ್ತೀವಿ ಆ ನಿರೀಕ್ಷೆ ಮಾಡಿರ್ತಕ್ಕಂತಹ ಒಂದು ಫಲ ಸಹಜವಾಗಿ ಸಿಗುವಂತದ್ದು. ಏನು ನಾವು ದುಡಿತೀವಿ, ದುಡಿದಿದ್ದಕ್ಕೆ ಒಂದು ತಕ್ಕದಾಗಿರತಕ್ಕಂಥ ಒಂದು ಫಲ ಸಿಕ್ಕೇ ಸಿಗುತ್ತೆ. ಸಮಯ ಹೋಗ್ಬೋದು, ಆದ್ರೆ ಅದರ ಒಂದು ಫಲ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ಟ ಹಾಗೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಒತ್ತನ್ನ ನೀವು ಕೊಡ್ಬೇಕಾಗತ್ತೆ ಉದ್ಯೋಗದ ಕಡೆ. ಇನ್ನು ನಿಮ್ಮ ಬಾಳ ಸಂಗಾತಿ, ನಿಮ್ಮ ಪತ್ನಿ ಇರ್ಬೋದು ಅಥವಾ ಪತಿ ಇರ್ಬೋದು, ಸಂತೋಷವಾಗಿ ಇಡಲಿಕ್ಕೆ ಏನ್ ಬೇಕು ಆ ಎಲ್ಲ ಪ್ರಯತ್ನಗಳು ಇವತ್ತು ಮಾಡ್ತಾರೆ. ನಿಮಗೆ ಖುಷಿಯಾಗಿರೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ, ನಿಮ್ಮನ್ನು ಖುಷಿಯಾಗಿಡೋದಕ್ಕೆ ಅವರು ಖುಷಿಯನ್ನ ಪಡ್ತಾರೆ. ನಿಮ್ಮ ಸಂತೋಷದಲ್ಲಿ ಅವರು ಸಂತೋಷವನ್ನ ಬಯಸುವಂತಹ ಒಂದು ಮೂಡಲ್ಲಿ ನಿಮ್ಮ ಪತ್ನಿ ಇರ್ತಾರೆ ಅಥವಾ ಪತಿ ಇರ್ತಾರೆ ಅನ್ನುವಂಥದ್ದು ಬಹಳ ವಿಚಾರ ಗಮನಿಸಬೇಕಾಗಿರುವಂಥದ್ದು. ಇವತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಏನೋ ಒಂದು ರೂಪುಗೊಳ್ಳುವಂತಹ ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಆಗುವಂತಹ, ಸಮಾಜದಲ್ಲಿ ಒಂದು ಗೌರವವನ್ನ ಹೊಂದುವಂತಹ ಒಂದು ದಿನ ಕೂಡ ಇವತ್ತು ಆಗಿರತಕ್ಕಂಥದ್ದು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ,
ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 5. ತುಲಾ ರಾಶಿಯವರು ಇವತ್ತು ನೋಡಿ ತುಂಬಾ ಚೈತನ್ಯದಿಂದ ಇರ್ತೀರಿ. ಸಮಯವನ್ನ ಇವತ್ತು ಸರಿಯಾಗಿ ಬಳಸ್ಕೊತೀರಿ. ಎಲ್ಲೂ ಕೂಡ ಸಮಯವನ್ನ ವೇಸ್ಟ್ ಮಾಡಲ್ಲ. ಸಮಯಕ್ಕೆ ಬಹಳ ಮಹತ್ವವನ್ನ ಕೊಡುವಂತಹ ವ್ಯಕ್ತಿಗಳು ಅಂತಂದ್ರೆ ಅದು ತುಲಾ ರಾಶಿಯವರು. ಯಾಕಂತಂದ್ರೆ ಶ್ರಮಜೀವಿಗಳು, ತುಂಬಾ ಕಷ್ಟಪಡುವಂತಹ ವ್ಯಕ್ತಿಗಳು. ಚೈತನ್ಯದಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಖುಷಿಯಾಗಿರೋದಕ್ಕೆ ಎಷ್ಟು ಬೇಕಾಗಿದೆ ಅಷ್ಟು ಪ್ರಯತ್ನ ಮಾಡ್ತೀರಿ. ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಈ ರೀತಿ ಆಗಿರತಕ್ಕಂತಹ ವ್ಯಕ್ತಿಗಳು ಇವತ್ತು ಸಹಜವಾಗಿ ಇದೆಲ್ಲ ನಿಮ್ ಜೀವನದಲ್ಲಿ ನಡೀತದೆ. ಮತ್ತು ಸಮಯವನ್ನ ಬಳಸ್ಕೊಳ್ಳುವಂತ ಚಾಕಚಕ್ಯತೆ, ಬುದ್ಧಿವಂತಿಕೆ ನಿಮ್ಮಲ್ಲಿ ಅದು ಮೊದಲಿಂದನು ಇದೆ. ಇನ್ನು ಯಾವುದೇ ವಿರುದ್ಧ ಲಿಂಗದ ವ್ಯಕ್ತಿಯ ಸಹಾಯದಿಂದ ವ್ಯಾಪಾರ ಅಥವಾ ಇನ್ನೊಂದು ಉದ್ಯೋಗದ ಕ್ಷೇತ್ರದಲ್ಲಿ ಆರ್ಥಿಕವಾಗಿರ್ತಕ್ಕಂತಹ ಲಾಭವನ್ನ ಪಡೆಯುವಂತಹ ದಿನ ಇದು. ಬಹಳ ಗಮನಿಸಬೇಕಾಗಿದ್ದು, ನೀವು ಪುರುಷರಾಗಿದ್ರೆ ಸ್ತ್ರೀಯರಿಂದ, ಸ್ತ್ರೀಯರಾಗಿದ್ರೆ ಪುರುಷರಿಂದ ಒಳ್ಳೆಯ ಒಂದು ಸಪೋರ್ಟ್ ಅನ್ನ ಸಿಗುವಂತಹದ್ದು. ನಿಮ್ಮ ಪತಿಗೆ ಪತ್ನಿ, ಪತ್ನಿಗೆ ಪತಿ, ಅಥವಾ ನಿಮ್ಮ ಗೆಳೆಯನಿಗೆ ಗೆಳತಿ, ಗೆಳತಿಗೆ ಗೆಳೆಯ, ಈ ರೀತಿಯಾಗಿ ಅಥವಾ ಸ್ನೇಹಿತರು, ಫ್ರೆಂಡ್ಸು, ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಸಹಾಯವನ್ನ ಮಾಡಬಹುದು, ಸಹಕಾರವನ್ನ ಮಾಡಬಹುದು, ಸಲಹೆಯನ್ನ ನೀಡಬಹುದು. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ಸಿಗುವುದು ಲಾಭಗಳು, ಪ್ರಯೋಜನಗಳು. ಇದು ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಮನಸ್ಸಿಗೂ ಕೂಡ ಸಂತೋಷ ಉಂಟಾಗುವಂತ ಸಾಧ್ಯತೆ ಇದೆ. ಇನ್ನು ನೀವು ಹೆಚ್ಚೇನೂ ಮಾಡದೆ ನಿಮ್ಮ ಇವತ್ತಿನ ದಿನ ಏನು ಮಾಡಬೇಕಾಗಿದೆ ಅದನ್ನ ಪರಿಪೂರ್ಣ ಮಾಡಿದ್ರೆ ಸಾಕು, ದಿನ ಬಹಳ ವಿಶೇಷತೆಯಿಂದ ಕೂಡಿರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಬಹಳ ವಿಶೇಷವಾಗಿ ಪ್ರೇಮಿಗಳು ಸ್ವಲ್ಪ ಇವತ್ತು ಕೋಪದಲ್ಲಿದ್ದವ್ರ ರೀತಿಯಲ್ಲಿ ಭಾವಿಸ್ತಾರೆ. ಯಾಕಂತಂದ್ರೆ ಕೋಪದಲ್ಲಿರುವಂತಹ ರೀತಿಯಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇದೆ. ಇನ್ನು ಅವ್ರು ಕೋಪದಲ್ಲಿದ್ದಾರೆ ಅಂತಂದ್ರೆ ನೀವು ಸ್ವಲ್ಪ ಸಮಾಧಾನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಇನ್ನು ಇವತ್ತು ನೀವು ಮಾಡ್ತಕ್ಕಂತಹ ಕೆಲವೊಂದು ಸೃಜನಶೀಲವಾಗಿರ್ತಕ್ಕಂತಹ ಯೋಜನೆಗಳು ಒಳ್ಳೆಯ ಕೆಲಸಕ್ಕೆ ಬರುತ್ತೆ, ಒಳ್ಳೆಯ ಸಮಯ ಕೂಡ ಉಳಿಸುತ್ತೆ. ಹಾಗಾಗಿ ಕೆಲವೊಂದು ಚಾಕಚಕ್ಯತೆಯನ್ನ ನೀವು ಕೆಲಸದಲ್ಲಿ ಇವತ್ತು ಅಳವಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಹತ್ತಿರ ಸಾಕಷ್ಟು ಸಮಯ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ನಿಮ್ಮ ಪ್ರೀತಿಯನ್ನ ನೋಡಿ ಇವತ್ತು ಪ್ರೀತಿ ಪಾತ್ರರು ಬಹಳ ಸಂತೋಷ ಪಡ್ತಾರೆ. ನೀವು ಸಂತೋಷವಾಗಿರೋದನ್ನ ನೋಡಿ ಅವರು ಸಂತೋಷ ಪಡುವಂತಹ ಸಾಧ್ಯತೆಗಳು ಇದೆ. ಇದು ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳ್ಬೋದು. ಒತ್ತಡ ಇದ್ರು ಕೂಡ ಆ ಹಿಂದಿನ ಎಲ್ಲ ಒತ್ತಡಗಳು ನಿಮ್ಮ ವೈವಾಹಿಕ ಜೀವನದ ದೃಷ್ಟಿಯಿಂದ ಎಲ್ಲ ಒತ್ತಡಗಳು ನಿವಾರಣೆ ಆಗ್ತವೆ. ಪತಿ ಪತ್ನಿಯರು ತುಂಬಾ ಖುಷಿ ಖುಷಿಯಾಗಿ ಅನ್ಯೋನ್ಯತೆಯಿಂದ ನೀವು ಇರುವಂತಹ ಸಾಧ್ಯತೆಗಳು, ಎಲ್ಲಾ ಕುಂದುಕೊರತೆಗಳು ಕೂಡ ಇವತ್ತು ಮಾಯವಾಗುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇದೆ. ತುಲಾರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟದ ಸಂಖ್ಯೆ 7. ವೃಶ್ಚಿಕ ರಾಶಿಯವರು ನೋಡಿ, ಇವತ್ತು ಕೆಲವೊಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇವತ್ತು ಒಳ್ಳೆಯ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ, ಗಮನಾರ್ಹ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಏನಂತಂದ್ರೆ ನಿಮ್ಮ ಆಲೋಚನೆಗಳಿರ್ತಾವಲ್ಲ, ಅವು ಆಲೋಚನೆಗಳು ಕೂಡ ತುಂಬಾ ಡಿಫರೆಂಟ್ ಆಗಿರುತ್ತೆ. ಆ ಆಲೋಚನೆಗಳಿಗೆ ಅನುಸಾರವಾಗಿಯೇ ದೊಡ್ಡ ವ್ಯಕ್ತಿಗಳು ಇವತ್ತು ಭೇಟಿ ಆಗ್ಬೋದು, ಮಾತುಕತೆ ಆಗ್ಬೋದು, ಅಥವಾ ನಿಮ್ಮ ವ್ಯಕ್ತಿತ್ವವನ್ನ
ಅವ್ರ ಹತ್ರ ಬಿಂಬಿಸಬಹುದು, ಸಮಾಜದಲ್ಲಿ ನಿಮ್ಮದೇ ಆದಂತ ಒಂದು ಸ್ಟೇಟಸ್, ನಿಮ್ಮದೇ ಆದಂತ ಒಂದು ವರ್ಚಸ್ಸು ಹೆಚ್ಚಾಗಬಹುದು. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬರಬಹುದು ಅಥವಾ ನಿಮ್ಮ ಗಮನಕ್ಕೆ ಬರದೇನೆ ಇರಬಹುದು. ನೀವು ಮಾಡಿರುವಂತ ಒಳ್ಳೆ ಕೆಲಸದಿಂದ ಸಾರ್ವಜನಿಕವಾಗಿಯೂ ಕೂಡ ತುಂಬಾ ಒಳ್ಳೆ ಪ್ರಶಂಸೆಗೆ ಕಾರಣವಾಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಣಕಾಸಿನ ಯಾವುದೇ ಒಂದು ಊಹಾಪೋಹ ಸ್ಥಿತಿಗಳು ಅನಿರೀಕ್ಷಿತವಾಗಿರತಕ್ಕಂಥ ಲಾಭದ ಮೂಲಕ ಸುಧಾರಿಸ್ತವೆ. ನಷ್ಟ ಆಗುತ್ತೆ ನಷ್ಟ ಆಗುತ್ತೆ ನಷ್ಟದಲ್ಲೇ ಅಲ್ಲಿ ಲಾಭವಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಕೆಲವು ವಿಶ್ರಾಂತಿಯ ಕ್ಷಣಗಳನ್ನ ಕಳೆಯುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುತ್ತೆ. ಇನ್ನು ಬಿಡುವಿಲ್ಲದ ಕೆಲವೊಂದು ಒತ್ತಡದ ಮಧ್ಯದಲ್ಲಿಯೂ ಕೂಡ ಸ್ವಲ್ಪ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಚಿಗುರೊಡೆಯುವಂಥದ್ದು ಅಥವಾ ನಿಮ್ಮವರು ಯಾರಿಗೋಸ್ಕರ ಭೇಟಿ ಆಗುವಂಥದ್ದಿರ್ಬೋದು, ಕಷ್ಟ ಸುಖ ಹಂಚಿಕೊಳ್ಳುವಂಥದ್ದಿರ್ಬೋದು, ಈ ರೀತಿ ಮನಸ್ಸಿನ ಮಾತನ್ನ ನೀವು ಅವರ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದಿರ್ಬೋದು, ಈ ರೀತಿಯಾದಂತಹ ಭಾವನೆಗಳಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವುಗಳು ಕೂಡ ಇವತ್ತು ನಿವಾರಣೆ ಆಗಿ ಏನೋ ಒಂಥರ ಸಂತೋಷವನ್ನ ಸ್ವಲ್ಪ ಅನುಭವಿಸುವಂತಹ ದಿನ ಇದು. ಸಂತೋಷವನ್ನ ಅನುಭವಿಸುವಂತಹ ದಿನ ಇವತ್ತು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುತ್ತೆ. ಹೆಚ್ಚಾಗಿ ಈ ದೂರದ ಸ್ಥಳದಲ್ಲಿ ಸ್ವಲ್ಪ ಒಬ್ಬರೇ ಹೋಗಿ ಒಬ್ಬರೇ ಕುಂತ್ಕೊಂಡು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಸಹಜವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಬೆಟ್ಟ ಗುಡ್ಡ ಕಾಡು ಮೇಡುಗಳಂದ್ರೆ ಬಹಳ ಇಷ್ಟ. ಗುಡ್ಡ ಅಂತಂದ್ರೆ ಬಹಳ ಇಷ್ಟಪಡ್ತಾರೆ ವೃಶ್ಚಿಕ ರಾಶಿಯವರು. ಒಬ್ಬರೇ ಕೂತ್ಕೋಬೇಕು, ಯೋಚನೆ ಮಾಡಬೇಕು, ಬಹಳ ಎತ್ತರದ ಸ್ಥಳಕ್ಕೆ ಏರಬೇಕು ಅನ್ನುವಂಥದ್ದು ಆಸೆಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಇನ್ನು ನಿಮ್ಮ ವೈವಾಹಿಕ ಜೀವನ ಅತ್ಯಂತ ಪ್ರೇಮಮಯವಾಗಿರತಕ್ಕಂತಹ ದಿನ ಇವತ್ತು ವೃಶ್ಚಿಕ ರಾಶಿಯವರಿಗೆ ಆಗುವಂಥದ್ದು. ಒಟ್ಟಾರೆಯಾಗಿ ತುಂಬಾ ಒಳ್ಳೆ ಫಲ ಇದೆ ವೃಶ್ಚಿಕ ರಾಶಿಯವರು. ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಕೊಳ್ಳಿ, ಬೇಗ ಬೇಗ ನಿಮ್ ಕೆಲಸ ಮಾಡ್ಕೊಂಡ್ಬಿಡಿ. ಹಾಗಾಗಿ ಸಾಯಂಕಾಲ ಸಮಯ ಕೂಡ ನಿಮಗೆ ಸಾಕಷ್ಟು ಉಳಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 9. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ನೋಡಿ, ನಿಮ್ಮಲ್ಲಿ ಚುರುಕುತನ ನೋಡ್ಬೋದು ಇವತ್ತು, ಹಾಗೆ ಒರಟುತನನು ನೋಡ್ಬೋದು, ಹಾಗೆ ಸಿಟ್ಟು ನೋಡ್ಬೋದು. ಆದ್ರೆ ಈ ಒರಟುತನ ಮತ್ತು ಸಿಟ್ಟನ್ನ ಏನಾದ್ರೂ ನೀವು ಕಡಿಮೆ ಮಾಡಿಕೊಂಡ್ರೆ ಈ ಚುರುಕುತನದ ಪ್ರಭಾವದಿಂದ ಅದ್ಭುತವಾಗಿರತಕ್ಕಂಥ ಕೆಲಸಗಳನ್ನ ನೀವು ಸಾಧನೆ ಮಾಡಬಹುದಾಗಿದೆ. ಹಾಗಾಗಿ ನಿಮ್ಮ ಕೋಪವನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇವತ್ತು ಉಪಯುಕ್ತವಾಗುವಂತಹ ದಿನ ಆಗುವಂಥದ್ದು. ಆರೋಗ್ಯವು ಇವತ್ತು ನಿಮಗೆ ಪರಿಪೂರ್ಣವಾಗಿ ಬೆಂಬಲವನ್ನ ನೀಡುತ್ತೆ. ತುಂಬಾ ಲವಲವಿಕೆ ಚುರುಕುತನದಿಂದ ಅಂತಂದ್ರೆ ನಿಮಗೆ ಫಿಸಿಕಲಿ ಫಿಟ್ ಇದ್ದೀರಿ ಅಂತ ಅರ್ಥ. ಹಾಗಾಗಿ ಆ ಫಿಟ್ನೆಸ್ ಅನ್ನ ನಿಮ್ಮ ಕೆಲಸದ ಮೇಲೆ ಎಫರ್ಟ್ ಅನ್ನ ಹಾಕೋದ್ರ ಮೂಲಕ ಹಣ ಗಳಿಸೋದಕ್ಕೆ ಇವತ್ತು ತುಂಬಾ ಸುಲಭ ಆಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ನೀವು ಕೆಲಸ ಮಾಡಿದ್ದೆ. ಆದ್ರೆ ಯಾರು ಗೊತ್ತು, ಕೆಲವೊಂದು ಜನರಿಗೆ ಅದೃಷ್ಟದ ದಿನ ಅಂತೂ ಇವತ್ತು ಹೇಳಬಹುದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರಯತ್ನ ಮಾಡಬಹುದು. ಏನೆಲ್ಲ ಅವಕಾಶಗಳಿದೆ, ಏನೆಲ್ಲ ಒಂದು ಅನುಕೂಲತೆಗಳಿದೆ, ಅದನ್ನೆಲ್ಲವನ್ನೂ ಕೂಡ ನೀವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಧನು ರಾಶಿಯವರಿಗೆ. ಇನ್ನು ನಿಮ್ಮ ಕುಟುಂಬಕ್ಕೆ ಸೂಕ್ತ ಸಮಯನೂ ನೀಡಬೇಕು. ನೀವು ಬರೀ ನಿಮ್ಮ ವೈಯಕ್ತಿಕ ವಿಚಾರಗಳನ್ನೇ ನೋಡ್ಕೊಳ್ಳೋದಲ್ಲ, ನೀವು ಪುರುಷನೇ ಆಗಿರ್ಲಿ ಸ್ತ್ರೀನೇ ಆಗಿರ್ಲಿ, ನಿಮ್ಮ ಕುಟುಂಬಕ್ಕೆ ಬೇಕು ಬೇಡಗಳನ್ನ ಒಳ್ಳೇದು ಕೆಟ್ಟದನ್ನ ನೀವು ಅರ್ಥ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ನು ನೀವು ಸ್ವಲ್ಪ ಅವರ ಸಲುವಾಗಿ ಕಾಳಜಿ ಮಾಡಿಕೊಂಡ್ರೆ ಇನ್ನೂ ಬಹಳ ಸಂತೋಷಮಯವಾಗಿರುತ್ತೆ ಇವತ್ತಿನ ದಿನ. ಇವತ್ತು ಪ್ರೇಮಿಗಳ ವಿಚಾರಕ್ಕೆ ಏನೋ ಒಂದು ಗಿಫ್ಟ್ ಅನ್ನ ನೀಡಬಹುದು, ಯಾವುದೇ ಒಂದು ನಿಗೂಢವಾದ ರಹಸ್ಯವನ್ನ ಹೇಳ್ಬೋದು,
ಯಾವುದೇ ಒಂದು ಗುಣಮಟ್ಟದ ಆಹಾರವನ್ನ ಸವಿಯುವಂತಹ ಸಾಧ್ಯತೆಗಳು, ಒಳ್ಳೆ ಪಾರ್ಟಿಗೆ ಹೋಗುವಂಥದ್ದು, ಈ ರೀತಿಯಾದಂತಹ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಪ್ರೀತಿ ಪಾತ್ರರು ಮನಸ್ಥಿತಿ ಏನೋ ಅವರು ನಿಮ್ ಮುಂದೆ ಹೇಳಬೇಕು ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾರೆ. ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಒಂದ್ ವೇಳೆ ನೀವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹಿಂದಿನ ದಿನದಲ್ಲಿ ಇರತಕ್ಕಂತಹ ಕೆಲವೊಂದು ಕೆಲಸದ ಸ್ಥಳದ ಸಮಸ್ಯೆಗಳು ಅಥವಾ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಇವತ್ತು ಪೂರ್ಣಗೊಳ್ಳುತ್ತವೆ. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಇವತ್ತು ನೀವು ಸರಿಯಾಗಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಹಳೆ ಪಾವತಿ ಏನಾದರೂ ಮಾಡೋದಿದ್ರೆ, ಯಾರಿಗೋ ದುಡ್ಡು ಕೊಡೋದಿದ್ರೆ, ಅದನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಇವತ್ತು ಉಚಿತ ಸಮಯದಲ್ಲಿ ಕಂಡು ಬರುತ್ತೆ. ಇನ್ನು ಕೆಲಸವನ್ನ ಪೂರ್ತಿಯಾಗಿ ಮಾಡುವಂತಹ ಸಾಧ್ಯತೆ, ಯಾವುದು ಕೂಡ ಇವತ್ತು ಅರ್ಧಂಬರ್ಧ ಮಾಡಲ್ಲ, ಮಾಡುವಂತ ಕೆಲಸ ಪೂರ್ತಿಯಾಗಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ನಿಮ್ಮ ಪತಿ ಪತ್ನಿಯ ಜೀವನ ತುಂಬಾ ಚೆನ್ನಾಗಿದೆ, ನಿಯಮಿತವಾಗಿರಿ. ಸ್ವಲ್ಪ ಇದರಿಂದ ಬಹಳಷ್ಟು ಆಶ್ಚರ್ಯ ಫಲಿತಾಂಶಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಅಭದ್ರತೆಯ ಭಾವ ಕೂಡ ನಿಮಗೆ ಇವತ್ತು ಕಾಡುವಂತಹ ಸಾಧ್ಯತೆಗಳು, ಮನಸ್ಸಿನಲ್ಲಿ ಎಲ್ಲೊಂದ್ ಕಡೆ ಕೆಲವೊಂದು ಪ್ರಶ್ನೆಗಳು ಮೂಡುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ, ಒಟ್ಟಿಗೆ ಹೋಗೋದಕ್ ನಮ್ಗಂತೂ ಸಂತೋಷ ಇದೆ. ದಿನಾಲೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರ ಅದೃಷ್ಟ ಸಂಖ್ಯೆ 6. ಮಕರ ರಾಶಿ, ಮಕರ ರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮ ಹತ್ರ ಏನಾದ್ರೂ ಒಂದು ಕೆಲವೊಂದು ಚಟಗಳೇನಾದ್ರೂ ಇದ್ರೆ, ಸಾಮಾನ್ಯವಾಗಿ ಮಕರ ರಾಶಿಯವರು ಚಟಗಳನ್ನು ಮಾಡುವಂತದ್ದು ಕಡಿಮೆ, ಆದ್ರೂ ಕೂಡ ಒಮ್ಮೆ ಏನಾದ್ರೂ ಅಂಟ್ಕೊಂಡ್ರೆ ಅಂತಂದ್ರೆ ಅದು ಬಿಡೋರಲ್ಲ, ಆ ತರದ ಒಂದು ಭಾವನೆಗಳು ಇರುತ್ತೆ. ಯಾಕಂದ್ರೆ ಚಟನು ಹಾಗೇನೆ, ಒಮ್ಮೆ ಅದು ಬಂದು ಕುಳಿತುಕೊಂಡು ಅಂತಂದ್ರೆ ವಾಪಸ್ ಹೋಗಲ್ಲ. ಹಾಗಾಗಿ ಆ ಚಟ ಏನಾದ್ರೂ ಇದ್ರೆ ಆ ಚಟದಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನು ಮಾಡಿ. ಧೂಮಪಾನ, ಮದ್ಯಪಾನ ಇದು ಸಹಜವಾಗಿ ಆರೋಗ್ಯಕ್ಕೆ ಹಾನಿಕಾರಕವೇ ಆಗತ್ತೆ ಹೊರತು ಪೂರಕ ಆಗಲ್ಲ. ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಚಟಗಳನ್ನ ಬಿಟ್ಟು ಹೊಸ ವ್ಯಕ್ತಿಯಾಗಿ, ಹೊಸ ಶಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಇವತ್ತೊಂದು ಒಳ್ಳೆಯ ದಿನ. ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಇವತ್ತು ನೀವು ಮಾತಾಡಬೇಕಾದ್ರೂ ಬುದ್ಧಿವಂತಿಕೆ ತೋರಿಸ್ಬೇಕು, ಹೂಡಿಕೆ ಮಾಡ್ತಾ ಇರಬೇಕಾದ್ರೂ ಬುದ್ಧಿವಂತಿಕೆ ತೋರಿಸ್ಬೇಕು, ಸಂಬಂಧಗಳ ಮಧ್ಯದಲ್ಲಾದ್ರೂ ಬುದ್ಧಿವಂತಿಕೆ ತೋರಿಸ್ಬೇಕು. ಸಮಯ ಪ್ರಜ್ಞೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗತ್ತೆ. ಹಾಗಾಗಿ ನೀವು ಸಮಯ ಪ್ರಜ್ಞೆಯನ್ನ ನೀವು ರೂಢಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಎಷ್ಟು ಕೆಲಸ ಮಾಡ್ಬೇಕು ಅಷ್ಟೇ ಮಾಡಿ, ಯಾವುದು ಅತಿ ಆಗ್ಬಾರ್ದು, ಅತಿ ಆದ್ರೆ ಒಳ್ಳೆಯದಲ್ಲ. ಹಾಗಾಗಿ ಅವಶ್ಯಕತೆ ಇರುವಂತದ್ದನ್ನ ಗ್ರಹಿಕೆ ಮಾಡಿಕೊಂಡು ನೀವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಕರ ರಾಶಿಯವರು ಮಾಡ್ಬೇಕಾಗುತ್ತೆ. ಇವತ್ತು ಸ್ನೇಹಿತರನ್ನ ಆಮಂತ್ರಿಸುವಂತಹ ದಿನ ಕೂಡ ಇದೆ, ಬೇಡ ಸ್ನೇಹಿತರ ಜೊತೆಗೆ ಮಾತಾಡುವಂತ ದಿನ ಇದೆ, ಮತ್ತೆ ಸ್ನೇಹಿತರ ಜೊತೆ ಪಾರ್ಟಿ ಅಥವಾ ಹೊರಗಡೆ ಹೋಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರು ಕಂಡು ಬರುತ್ತೆ. ಮಾಡಿ, ಅವಶ್ಯಕತೆ ಇದ್ರೆ ಮಾಡಿ, ಇಲ್ಲದೆ ಇದ್ರೆ ಸಮಯ ವ್ಯರ್ಥ ಮಾಡಕ್ ಹೋಗ್ಬೇಡಿ. ಸಂತೋಷಕ್ಕಾಗಿ ಕೆಲವೊಂದು ಹೊಸ ಸಂಬಂಧಗಳನ್ನ ಎದುರು ನೋಡ್ಬೋದು, ಯಾರೋ ಹೊಸ ಹೊಸ ಫ್ರೆಂಡ್ಸ್ ಗಳು ಭೇಟಿ ಆಗ್ಬೋದು. ಇದರಿಂದ ಆಂತರಿಕ ಶಕ್ತಿ ದಿನದ ಕೆಲಸಗಳನ್ನ ಉತ್ತಮಗೊಳಿಸಲಿಕ್ಕೆ ನಿಮ್ಮನ್ನ ಬೆಂಬಲಿಸತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ. ಪ್ರವಾಸದ ಅವಕಾಶಗಳು ಇವತ್ತು ಕಂಡು ಬರುವಂಥದ್ದು. ಅವಶ್ಯಕತೆ ಇದ್ರೆ ಅನವಶ್ಯಕವಾಗಿ ಪ್ರಯಾಣ, ಪ್ರವಾಸ ಇಂಥದ್ದನ್ನ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ನಿಮಗೆ ಒಳ್ಳೆಯ ಫಲಗಳನ್ನ ನೀಡೋದಿಲ್ಲ. ಹಾಗಾಗಿ ಸ್ವಲ್ಪ ಒಳ್ಳೇದನ್ನ ಯೋಚನೆ ಮಾಡಿಕೊಂಡು ಅವಶ್ಯಕತೆ ಇದ್ರೇನೆ ಪ್ರಯಾಣ ಮಾಡ್ಕೊಳ್ಳಿ, ಇಲ್ಲಂತಂದ್ರೆ ಆರೋಗ್ಯದ ಮೇಲೆ ಬಹಳ ಪರಿಣಾಮಗಳು, ಈ ನರಗಳಿಗೆ ಸಂಬಂಧಿಸಿರುವಂತಹ ದೌರ್ಬಲ್ಯಗಳು ನಿಮಗೆ ಕಂಡು ಬರತಕ್ಕಂತಹ ಸಾಧ್ಯತೆಗಳು. ಹಾಗಾಗಿ ಆರೋಗ್ಯದ ದಿಸೆಯಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯೋ ಕೆಲವೊಂದು
ನಿಮ್ಮ ದೌರ್ಬಲ್ಯಗಳಿಗೆ ಅವರು ಒಂದು ಶಕ್ತಿಯಾಗಿ ನಿಲ್ಲುವಂತಹ ಸಾಧ್ಯತೆಗಳು, ಅವರು ನಿಮಗೆ ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರೇಮಿಗಳಲ್ಲಿ ಅನೇಕ ದ್ವಂದ್ವಗಳು, ಗೊಂದಲಗಳು, ಭಯ, ಆತಂಕ, ಏನೋ ಎತ್ತೋ ಎಂತೋ ಅನ್ನುವಂತಹ ಅಭದ್ರ ಸ್ಥಿತಿ ಪ್ರೇಮಿಗಳಿಗೆ ಕಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ನಿಮ್ಮನ್ನ ಆನಂದ ಪರವಶವಾಗಿ ಇಡೋದಕ್ಕೆ ಏನ್ ಬೇಕೋ, ನಿಮ್ಮ ಸಂಗಾತಿ, ನಿಮ್ಮ ಪತ್ನಿ ಇರ್ಬೋದು, ಪತಿ ಇರ್ಬೋದು, ನಿಮ್ಮ ಸಂಗಾತಿ ಪ್ರಯತ್ನ ಪಡ್ತಾರೆ. ಅದು ತುಂಬಾ ಉತ್ತಮವಾಗಿರತಕ್ಕಂತಹ ವಿಚಾರ. ಹಾಗಾಗಿ ಇವತ್ತು ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ, ಚಟಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ದಿನ ಮಕರ ರಾಶಿಯವರಿಗೆ ಇವತ್ತು ಆಗಿರುವಂತದ್ದು ಗಮನದಲ್ಲಿಟ್ಟುಕೊಂಡು ಉಪಯೋಗ ಮಾಡ್ಕೊಳ್ಳಿ. ಇವತ್ತಿನ ದಿನ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 6. ಕುಂಭರಾಶಿ, ಕುಂಭರಾಶಿಯವರಿಗೆ ನೋಡಿ, ಆತ್ಮವಿಶ್ವಾಸ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿ ಇಟ್ಟು ಮಾರುವಂತಹ ವಸ್ತು ಅಲ್ಲ. ಕುಂಭರಾಶಿಯವರಿಗೆ ಇವತ್ತು ಏನೋ ಒಂಥರ ಆತ್ಮವಿಶ್ವಾಸ, ಅದು ಎಂಥ ಸಮಸ್ಯೆ ಬರಲಿ, ಎಂಥ ಗೊಂದಲವೇ ಇರಲಿ, ಎಂಥ ತೊಂದರೆ ಇರಲಿ, ಆ ಎಲ್ಲ ತೊಂದರೆಗಳನ್ನ ಮೆಟ್ಟಿ ನಿಲ್ತೀನಿ, ನಾನು ಗೆದ್ದೇ ಗೆಲ್ತೀನಿ, ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೈ ಆಗಿರುವಂಥದ್ದು. ಇದು ನಿಮ್ಮ ಮಟ್ಟಿಗೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಸಾಕಷ್ಟು ವಿಶ್ರಾಂತಿಯ ಸಮಯ ಈಗಾಗಲೇ ಸಿಕ್ಕಿರುತ್ತದೆ ಅಂತ ಹೇಳುತ್ತೆ. ಯಾಕಂತಂದ್ರೆ ಈ ಹಿಂದೆನೆ ಕೂಡ ಸಾಕಷ್ಟು ವಿಶ್ರಾಂತಿಗಳು ಸಿಕ್ಕಿರುತ್ತೆ. ಮುಂದೆ ನೀವೀಗ ದಣಿವರಿಯದ ಕೆಲಸವನ್ನ ಮಾಡ್ಕೋಬೇಕಾಗತ್ತೆ. ಈ ಕೂಡಬಾರದು, ನಿಮ್ಮ ಸಮಯವನ್ನ ನೀವು ಬಳಸ್ಕೋಬೇಕು, ಉಪಯೋಗ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮಗೆ ಬಹಳ ಅನುಕೂಲತೆಗಳು ಕಂಡು ಬರುತ್ತೆ. ಹೊಸ ಆರ್ಥಿಕ ಒಪ್ಪಂದಗಳು ಇವತ್ತು ಕುದುರುವಂತಹ ಸಾಧ್ಯತೆಗಳಿದೆ. ಹೊಸ ರೀತಿಯಲ್ಲಿ, ಹೊಸ ಬಗೆಯಲ್ಲಿ ಇವತ್ತು ನಿಮಗೆ ಹಣ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ಅದನ್ನ ಉಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಕುಂಭರಾಶಿಯವರು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಾದವಾಗುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಸಮಸ್ಯೆಗಳನ್ನ ಉಲ್ಬಣ ಆಗುವಂತಹ ಸಾಧ್ಯತೆಗಳು ಕೆಲವೊಂದು ಪ್ರೀತಿ ಪಾತ್ರರ ಮಧ್ಯದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಆ ಸಮಸ್ಯೆಯನ್ನ ಸರಿ ಮಾಡೋದ್ರ ಕಡೆ ಗಮನ ಕೊಡಬೇಕೆ ಹೊರತು ವಾದ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡಬಾರದು ಅನ್ನುವಂಥದ್ದು ಕುಂಭರಾಶಿಯವರಿಗೆ ಸಲಹೆ ಇದೆ. ಇದನ್ನ ನೀವು ಗಮನದಲ್ಲಿಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು. ಇನ್ನು ಅನಗತ್ಯ ಅನುಮಾನಗಳು ಸಂಬಂಧಗಳನ್ನ ಹಾಳು ಮಾಡುತ್ತೆ ಹೊರತು ಸಂಬಂಧಗಳನ್ನು ಎಂದಿಗೂ ಗಟ್ಟಿ ಮಾಡೋದಿಲ್ಲ. ಅನುಮಾನ ಅನ್ನುವಂಥದ್ದು ಔಷಧಿ ಇಲ್ಲದೆ ಇರುವಂತಹ ಒಂದು ದೊಡ್ಡ ಕಾಯಿಲೆ ಆಗಿದೆ. ಅದರ ಬಗ್ಗೆ ಯೋಚನೆ ಮಾಡಬೇಕು, ನೀವೇ ಯೋಚನೆ ಮಾಡಬೇಕು. ಪ್ರೀತಿ ಪಾತ್ರರ ಮೇಲೆ ಅನುಮಾನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಅವರ ಬಗ್ಗೆ ನಿಮಗೆ ಅನುಮಾನ ಇತ್ತು ಅಂತಂದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ಕೇಳಿ ತಿಳಿದುಕೊಂಡು ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಅದನ್ನ ಆಗಿಂದಾಗ್ಲೇ ಸರಿ ಮಾಡ್ಕೊಂಡ್ಬಿಡಿ, ಬಿಟ್ಟಷ್ಟು ಕೆಲವೊಂದು ಸಮಸ್ಯೆಗಳಿಗೆ ಕಾರಣವಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಇವತ್ತು ಬಹಳ ಸಂತೋಷವಾಗಿರುವಂತಹ ದಿನ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಎಲ್ಲ ಸಮಸ್ಯೆಗಳನ್ನ ಇವತ್ತು ನಿವಾರಣೆ ಮಾಡಿಕೊಂಡು ಸಂತೋಷವಾಗಿ ಇಡೋದಕ್ಕೆ ಏನ್ ಬೇಕಾಗಿದೆ ಅದನ್ನೆಲ್ಲವೂ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಇನ್ನು ನೀವು ಈ ಕೆಲವೊಂದು ಕಾರ್ಯನಿರತ ವೇಳಾಪಟ್ಟಿ ಅಂತ ಹೇಳ್ತೀವಿ, ಯಾಕಂತಂದ್ರೆ ಇವತ್ತು ಬಿಡುವಿಲ್ಲದ ಕೆಲಸದ ವಾತಾವರಣಗಳು ಸೃಷ್ಟಿ ಆಗುತ್ತೆ. ಸದಾ ನಿಮ್ಮ ನೀವೇ ಬಿಜಿಯಾಗಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ತುಂಬಾ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ತುಂಬಾ ಲವಲವಿಕೆಯಿಂದ ಸಂತೋಷವಾಗಿ ಇರ್ತೀರಿ. ಆದ್ರೂ ಕೂಡ ಇಷ್ಟೆಲ್ಲ ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಕೂಡ ಸಾಯಂಕಾಲ ಮತ್ತೆ ನಿಮ್ಗೆ ಸಮಯ ಸಿಗುತ್ತೆ. ಸಿಕ್ಕಿರುವಂತ ಒಂದು ಸಮಯವನ್ನ ನೀವು ಸರಿಯಾಗಿ ಸದ್ಬಳಕೆಯನ್ನ ಮಾಡ್ಕೋಬೇಕು, ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ತುಂಬಾ ಏನೋ ಲವಲವಿಕೆಯಿಂದ
ಕೆಲಸ ಕಾರ್ಯ ಮಾಡಿಕೊಂಡು ಖುಷಿ ಖುಷಿಯಾಗಿರುವಂತ ಸಾಧ್ಯತೆಗಳು ದಾಂಪತ್ಯ ಜೀವನದಲ್ಲೂ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರ ಅದೃಷ್ಟದ ಸಂಖ್ಯೆ 4. ಮೀನರಾಶಿ, ಮೀನರಾಶಿ ನೋಡಿ, ಹೆಚ್ಚು ಆಶಾವಾದಿಗಳಾಗಿರಲು ನಿಮ್ಮನ್ನ ನೀವೇ ಪ್ರೇರೇಪಿಸಿಕೊಳ್ಬೇಕು. ಅಂದ್ರೆ ನಿಮ್ಮಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ಳಿ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಎಷ್ಟು ಮಾಡ್ಬೇಕು ಅನ್ನುವಂಥದ್ದು, ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು, ನೀವಿರುವಂತಹ ಸಂದರ್ಭ ಪರಿಸ್ಥಿತಿ ಅನುಸಾರವಾಗಿ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅದರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗತ್ತೆ ಅನ್ನುವಂಥದ್ದು ಇವತ್ತು ನಿಮಗೆ ಕಂಡು ಬರ್ತಾ ಇರುವಂಥದ್ದು. ಇನ್ನು ಇದರಿಂದ ಏನಾಗುತ್ತೆ, ಆತ್ಮವಿಶ್ವಾಸ, ನಿಮ್ಮಲ್ಲಿ ಆತ್ಮವಿಶ್ವಾಸ ನ್ಯೂನ್ಯತೆ ಇದ್ರೆ ಅದು ಹೆಚ್ಚಾಗುತ್ತೆ. ಇನ್ನು ಇದೇ ಸಮಯದಲ್ಲಿ ಕೆಲವೊಂದು ಭಯ, ದ್ವೇಷ, ಅಸೂಯೆಯಂತಹ ಶೇಡಿನಂತಹ ನಕಾರಾತ್ಮಕ ಭಾವನೆಗಳನ್ನು ಕೂಡ ಅವು ಹಿಂದೆ ಹೋಗ್ತವೆ. ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ಅವಾಗ ಗೆದ್ದೇ ಗೆಲ್ಲುವಂತಹ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಾಗ ಆ ಎಲ್ಲ ಭಯ ಆತಂಕಗಳು ದೂರ ಆಗುತ್ತೆ. ಬೇರೆಯವ್ರ ಮೇಲೆ ಒಂದು ನಂಬಿಕೆ, ವಿಶ್ವಾಸ, ಮತ್ತು ನಿಮ್ಮಲ್ಲಿ ಒಂದು ಸಕ್ಸಸ್ ಅನ್ನುವಂಥದ್ದು ಆಯ್ತು ಅಂತಂದ್ರೆ ಎಲ್ಲರೂ ಸಹಜವಾಗಿ ಸಹಾಯ ಕೇಳೋದಕ್ಕೆ ಬಂದೇ ಬರ್ತಾರೆ. ಇನ್ನು ಹಣಕಾಸಿನ ಸ್ಥಿತಿ, ಕೆಲವೊಂದು ಊಹಾಪೋಹಗಳಿರ್ತವೆ, ನಷ್ಟ ಆಗ್ಬೋದು, ಬಹಳ ಕಷ್ಟ ಆಗ್ಬೋದು, ಇವತ್ತು ಆಗುತ್ತಾ ಏನಿಲ್ಲ ಅನ್ನುವಂಥದ್ದು ಊಹಾಪೋಹಗಳಿಂದ ಕೂಡಿರುತ್ತೆ. ಆದ್ರೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಅದು ಲಾಭದಿಂದ ಪರಿವರ್ತನೆ ಆಗಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಇನ್ನು ಇವತ್ತು ಹೆಚ್ಚಾಗಿ ಸಹೋದರ ಸಹೋದರಿಯರಿಂದ ಬಹಳ ನಿಮಗೆ ಬೆಂಬಲ ಸಿಗದುವಂತ ಸಾಧ್ಯತೆ ಇದೆ. ಅಗತ್ಯ ಎಷ್ಟಿದೆಯೋ ಅಷ್ಟೇ ನಿಮಗೆ ಒಂದು ಬೆಂಬಲ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಪ್ರೀತಿಯ ಸಂತೋಷವನ್ನ ಇವತ್ತು ಅನುಭವಿಸುವಂತ ಸಾಧ್ಯತೆ ಇದೆ. ಪ್ರೇಮಿಗಳಲ್ಲಿ ಒಳ್ಳೆ ಸಾಮರಸ್ಯ ಇರುತ್ತೆ, ಹೊಂದಾಣಿಕೆ ಕಂಡು ಬರುತ್ತೆ. ಅದೇ ರೀತಿಯಾಗಿ ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಹೊಂದಾಣಿಕೆಗಳು ಕಂಡು ಬರುವಂತದ್ದು. ಈ ವಿಶೇಷವಾಗಿ ಉದ್ಯಮಿಗಳು ಕೆಲವು ಹಠಾತ್ ನಿರೀಕ್ಷೆಗಳಿಂದ ಅನಿರೀಕ್ಷಿತವಾಗಿರತಕ್ಕಂತಹ ಲಾಭಗಳನ್ನ, ಆದಾಯಗಳನ್ನ ಗಳಿಸುವಂತಹ ದಿನ ಇವತ್ತು ಒಂದು ಉದ್ಯಮಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ಒಳ್ಳೆ ದಿನ ಅಂತ ಹೇಳ್ಬೋದು, ಆದಾಯಕ್ಕೆ ಒಳ್ಳೆ ದಿನ ಇವತ್ತು. ಹೊಸ ಕೆಲಸ ಮಾಡ್ಬೇಕು ಅಂದ್ರೆ ಖಂಡಿತ ಮಾಡ್ಕೊಳ್ಳಿ. ಇನ್ನು ನೀವು ಯಾವುದೇ ಹೊಸ ಪುಸ್ತಕಗಳನ್ನ ಖರೀದಿಸಿ, ನೀವೇ ಒಬ್ಬರೇ ಅದನ್ನ ಓದಬೇಕು ಅಂತ ಪ್ರಯತ್ನ ಮಾಡಿದ್ರೆ ಓದಕ್ಕಾಗಲ್ಲ, ಖರೀದಿ ಮಾಡೋದಕ್ಕೆ ಒಂದೇ ಆಗುತ್ತೆ. ಇನ್ನು ನಿಮ್ಮ ಪತಿಯು ಅಥವಾ ಪತ್ನಿ ಇವತ್ತು ಬಹಳ ಖುಷಿ ಖುಷಿಯಾಗಿ ಇರ್ತೀರಿ. ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗುವಂತ ಪ್ಲಾನ್ ಮಾಡ್ಬೋದು, ಹೊರಗಡೆ ಹೋಗೋದಕ್ಕ ಆಗ್ಲಿಲ್ಲ ಅಂದಾಗ ಸ್ವಲ್ಪ ನಿಮ್ಮ ಸಂಗಾತಿ ಬೇಸರಗೊಳ್ಳುವಂತ ಸಾಧ್ಯತೆಗಳಿದ್ರು ಕೂಡ ಆಮೇಲೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ. ಇಬ್ರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಜೀವನ ಸಾಗಿಸುವಂತದ್ದು ಇದೆಯಲ್ಲ, ಅದು ತುಂಬಾ ಒಳ್ಳೆಯ ಬೆಲೆ, ಒಳ್ಳೆ ಫಲ ಸಿಗುವಂತಹ ಸಾಧ್ಯತೆಗಳು, ಸಮಾಜದಲ್ಲೂ ಕೂಡ ಗೌರವಕ್ಕೆ ಪಾತ್ರವಾಗುವಂತಹ ಸಾಧ್ಯತೆಗಳು ಮೀನರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 1.